फ्रेंड्स वेलकम बैक टू माय चैनल रूपा रेसिपीज एंड लाइफ स्टाइल हेगिदीरा एल्लरू तुम्बा चेन्नागिदीरा हागे नानु कूड तुम्बाने चेन्नागिदीनि नानु इवत्तु डैली व्लॉग माड्ता इदीनि हागे इवत्तिन व्लॉग अल्लि ಏನ್ ಕಿಚನ್ ಅಲ್ಲಿ ಇದಾರೆ ರೆಸಿಪಿ ತೋರಿಸ್ತಾರ ಅಂತ ಅನ್ಕೋಬಹುದು ಇಲ್ಲ ರೆಸಿಪಿ ಏನ್ ತೋರಿಸ್ತಾ ಇಲ್ಲ ಹಬ್ಬ ಬಂತಲ್ವಾ ಹಬ್ಬಕ್ಕೆ ಸ್ವಲ್ಪ ಮನೆ ಎಲ್ಲಾ ಕ್ಲೀನ್ ಮಾಡ್ತಾ ಇದೀನಿ ಅದರ ಜೊತೆಗೇನೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಹಾಗೆ ಏನಾನ ಟಿಪ್ಸ್ ಇದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗ್ ನ ಮಾಡ್ತಾ ಇದೀನಿ ಇನ್ನೇನ್ ಹಬ್ಬ ಬಂತಲ್ವಾ ಹಬ್ಬಕ್ಕೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆನೇ ಸಾರಿ ಇವತ್ತು ಬುಧವಾರ ಆಗಿರೋದ್ರಿಂದ ನಾಳೆನೇ ಹಬ್ಬ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಧೂಳು ಗೀಳು ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಸಿಮೆಂಟ್ ಅದು ಇದು ಎಲ್ಲ ಈ ಕಂಟೈನರ್ ಮೇಲೆ ಎಲ್ಲ ನೋಡಿ ಇತರ ಎಲ್ಲ ಕುತ್ಕೊಂಡು ಬಿಟ್ಟಿದೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನ್ ಗೆ ಬಂದಿದ್ದೀನಿ ರೂಮ್ ಎಲ್ಲ ಸ್ವಲ್ಪ ಮಕ್ಕಳ ಆಟ ಸಾಮಾನು ಅಂತ ತುಂಬೋಗಿತ್ತು ರೂಮ್ ಫುಲ್ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇವಾಗ ಕಿಚನ್ ಗೆ ಬಂದಿದ್ದೀನಿ ಕಿಚನ್ ಅಲ್ಲಿ ಫುಲ್ ಚಿಮ್ನಿ ಗಿಮ್ನಿ ಎಲ್ಲ ಇವತ್ತು ವಾಶ್ ಔಟ್ ಆಗಬೇಕು ನೋಡೋಣ ಇವತ್ತಿನ ವ್ಲಾಗ್ ಹೇಗ ಹೋಗುತ್ತೋ ಏನು ಅಂತ ಹಾಗೆ ಇದು ನಾನು ಇದು ಏನು ಬೊಂಬೆ ಕೂರಿಸ್ತಾರಲ್ಲ ಆ ಪದ್ಧತಿ ನಮಗೆ ಇದೆ ಆದ್ರೆ ನಾನು ಕೂರಿಸಲ್ಲ ಯಾಕಂದ್ರೆ ಬೊಂಬೆ ಎಲ್ಲ ಇಟ್ರೆ ಅವನು ಆಟ ಆಡಬೇಕು ಅದು ಇದು ಅಂತ ನೋಡ ಕಲರ್ಫುಲ್ ಆಗಿ ಕಾಣಿಸುತ್ತಲ್ವಾ ಎಲ್ಲ ಎತ್ತಕೊಂಡು ಅವನೆಲ್ಲ ಹಾಳು ಮಾಡ್ತಾನೆ ಅದಕ್ಕೋಸ್ಕರ ಆ ತರ ಮಾಡೋದು ಬೇಡ ಒಂದ ಸ್ವಲ್ಪ ದೊಡ್ಡವನಾಗ್ಲಿ ಹಾ ಕೂರಿಸೋಣ ಇವಾಗ ಬ್ಯಾಕ್ ಟು ಬ್ಯಾಕ್ ಬೇಡ ಅಂತ ಹೇಳಿ ಸ್ವಲ್ಪ ಸ್ಟಾಪ್ ಮಾಡಿದಿನಿ ಅದಕ್ಕೋಸ್ಕರ ಇವಾಗ ಹೋಗಿ ನಾನು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂತೀನಿ ಇವತ್ತಿನ ನನ್ನ ಈ ಕ್ಲೀನಿಂಗ್ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಆದಷ್ಟು ಹೇಗೆಲ್ಲ ಹೋಗುತ್ತೋ ಹಾಗೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಈಗ ಬೆಳಗ್ಗೆ ಟೈಮ್ ಬಂದು 9:30 ಆಗಿದೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿ ಹೊರಟ್ರು ನಾನು ಟಿಫನ್ ಅನ್ನು ಮಾಡಿಲ್ಲ ಯಾಕಂದ್ರೆ ತುಂಬಾ ಕೆಲಸ ಇರೋದ್ರಿಂದ ಕಿಚನ್ ಅಲ್ಲೇ ಆಗೋಗುತ್ತೆ ಒಂದು 11:00 ಮತ್ತೆ ಚೈತನ್ಯಗೆ ಎಕ್ಸಾಮ್ ಇದೆ ಅವಳಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ನೆನ್ನೆನೇ ಆಗೋಗಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಇವತ್ತು ಲಾಸ್ಟ್ ಎಕ್ಸಾಮ್ ಇವತ್ತು ಸೈನ್ಸ್ ಒಂದು ಅವಳು ಬರ್ದ್ಬಿಟ್ರೆ ತುಂಬಾನೇ ನನಗೆ ಖುಷಿ ಆಗ್ಬಿಡುತ್ತೆ ಯಾಕಂದ್ರೆ ಅವಳನ್ನ ನೋಡೋದ ಮನೆ ಕೆಲಸ ನೋಡೋದ ಅನ್ನೋದಾಗಿತ್ತು ಅದಕ್ಕೆ ವಿಡಿಯೋಸ್ ಕೂಡ ಅಷ್ಟು ನಾನು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಈ ಒಂದು 15 ದಿನದಿಂದ ಅದಕ್ಕೋಸ್ಕರ ಟಿಫನ್ ಮಾಡಿಲ್ಲ ಮಕ್ಕಳಿಗೆ ಹೋಟಲ್ ಅಲ್ಲಿ ತರಿಸ್ಕೊಟ್ಟೆ ನಾನು ಇವಾಗ ಮೂಸ್ಲಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಅದನ್ನು ತಿಂತೀನಿ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಆದ್ಮೇಲೆ ಅಡಿಗೆ ಮಾಡಬೇಕಷ್ಟೇ ನಮ್ಮ ಚೈತಲ್ಯ ಓದಿರ ಬಂದು ಇಲ್ಲಿ ನನ್ನ ಜೊತೆ ಫೋಸ್ ಕೊಡ್ತಾ ಇದ್ದಾಳೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೋ ಏನು ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾನ ಟಿಪ್ಸ್ಗಳು ಇದ್ರೂ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಸ್ವಲ್ಪ ಒಂದೆರಡು ದಿನ ಹಿಂದೆನೇ ತೋರಿಸಿದ್ರೆ ನಿಮಗೂ ಏನಾನ ಯೂಸ್ ಆಗ್ತಿತ್ತೇನೋ ಯಾಕಂದ್ರೆ ನನಗೆ ಟೈಮ್ ಸಿಗಲಿಲ್ಲ ಮತ್ತೆ ಅದು ಇದು ಅಂತ ಹೇಳಿ ಆಗ್ತಾ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ ಇವತ್ತೇನೋ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಹೇಗೆಲ್ಲ ಹೋಗುತ್ತೋ ಬನ್ನಿ ನಿಮ್ಮನ್ನು ಇವತ್ತು ಎಲ್ಲ ಕಡೆ ಮನೆ ಒಂದು ರೌಂಡ್ ಓಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ ಸ್ವಲ್ಪ ಮೂಸ್ಲಿ ತಿಂದ್ಬಿಡ್ತೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫಸ್ಟು ಎನರ್ಜಿ ಬೇಕಲ್ವ ಅದಕ್ಕೆ ಮೂಸ್ಲಿ ತಿಂದು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಆಮೇಲೆ ನಾನು ಸಿಗ್ತೀನಿ ಓಕೆ ಸ್ಟೇ ಟ್ಯೂನ್ ಅಂತ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ಧೂಳು ನೋಡಿ ಈ ಥರ ಎಲ್ಲ ಸಿಮೆಂಟ್ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟಿದೆ ತುಂಬಾನೇ ಧೂಳು ಇದನ್ನೆಲ್ಲ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇವಾಗಂತೂ ತುಂಬಾನೇ ಗಲೀಜಾಗೋಗಿತ್ತು ಇದು ಬ್ಯಾಂಗಲ್ ಎಲ್ಲ ಧೂಳು ಕುತ್ಕೊಂಡ್ಬಿಟ್ಟಿದೆ ಇದನ್ನು ವಾಶ್ ಮಾಡೋದಕ್ಕಾಗಲ್ಲ ವಾಶ್ ಮಾಡೋದ್ರೆಲ್ಲ ಹೋಗುತ್ತೆ ಅದಕ್ಕೆ ಹಾಗೆ ಒಂದು ವೆಟ್ ಕ್ಲಾತ್ ಅಲ್ಲಿ ಈ ಥರ ಎಲ್ಲ ಕ್ಲೀನಾಗಿ ಒರೆಸ್ಕೊಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತೇಳಿ ಈ ಥರ ಎಲ್ಲ ಅವಾಗ ಅವಾಗ ಮಾಡ್ಕೊತಾ ಇರಬೇಕು ಇಲ್ಲಾಂದ್ರೆ ತುಂಬಾ ಗಲೀಜಾಗ್ಬಿಟ್ರೆ ನಮಗೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ನಾನು ಮಂತ್ಲಿ ಒನ್ಸ್ ಸೇಮ್ ನನ್ನ ರೊಟೀನ್ ಇದೇ ಥರ ಇರುತ್ತೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಹಾಯ್ ಅಂತೆ ಅವನು ನಾನು ನಿಮಗೆ ನೆಕ್ಸ್ಟ್ ಟೈಮು ನನ್ನ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸರ್ನ ತೋರಿಸ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಇನ್ನು ತುಂಬಾ ಇದ್ದಾವೆ ಮಾಡ್ತಾ ಇದ್ರೆ ಮಾಡ್ತಾನೆ ಇರಬೇಕು ಬಿಡ್ತಾ ಇಲ್ಲ ನಮಗೆ ವಿಡಿಯೋ ಮಾಡೋದಕ್ಕೆ ಗೋಲ್ಡನ್ ಪೀಲ್ ಆಫ್ ಮಾಸ್ಕು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಆಮೇಲೆ ಯೂಸೇ ಮಾಡಿರಲಿಲ್ಲ ನೋಡೋಣ ಆದರೆ ನಾಳೆ ಹಬ್ಬಕ್ಕೆ ಹಾಕ್ಕೊಳ್ಳೋದ ಅಂತ ತರ್ತೀನಿ ಹಾಕ್ಕೊಳ್ಳೋಕೆ ಟೈಮೇ ಸಿಗೋದಿಲ್ಲ ಯಾವಾಗಾದರೂ ಈ ಥರ ನೋಡಿದಾಗ ಹಾಕ್ಕೋಬೇಕು ಅನಿಸುತ್ತೆ ಮತ್ತೆ ಸುಮ್ಮನೆ ಆಗೋಗ್ತೀನಿ ನಾನು ಮೇನ್ ಅದೇ ಮಾಡೋದು ಎಲ್ಲ ಮೇಕಪ್ಸ್ ಅದು ಇದೆಲ್ಲ ತೊಗೊತೀನಿ ಆದರೆ ಸೇಮ್ ಮೇಕಪ್ ಸೇಮ್ ಯಾವಾಗಾದರೂ ಅಪರೂಪಕ್ಕೆ ನಾನು ಜಾಸ್ತಿ ಹಾಗೆ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಈಗ ನಾನು ಸ್ವಲ್ಪ ಬೆಡ್ಶೀಟ್ಸು ಅದೆಲ್ಲ ಆಗಿತ್ತು ವಾಷಿಂಗ್ ಮಿಷಿನಲ್ಲಿ
ಸ್ವಲ್ಪ ಒಣಗಾಕೋಣ ಅಂತೆಲ್ಲ ತೆಗೆದಿಡ್ತಾ ಇದೆ ಮತ್ತು ಬ್ಲ್ಯಾಂಕೆಟ್ಟು ಮ್ಯಾಟ್ ಎಲ್ಲ ಇತ್ತು ಅದು ಕೂಡ ನಾನು ಇವಾಗ ಹಾಕ್ತಾ ಇದ್ದೆ ಚೈತಲ್ಯಗೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ನನಗೆ ಲೇಟ್ ಆಯಿತು ಇಲ್ಲ ಅಂದಿದ್ರೆ ನಾನು ಒಂದಿನ ಮುಂಚೆನೇ ಮಾಡ್ಕೊತಿದ್ದೆ ಹಾಗೆ ಲೇಡೀಸು ಮಂತ್ಲಿ ಪ್ರಾಬ್ಲಮ್ ಅದು ಇದು ಇರುತ್ತಲ್ವ ಏನು ಮಾಡೋದಕ್ಕಾಗಲ್ಲ ಅದೆಲ್ಲ ಮುಗಿಸ್ಕೊಂಡು ಈಗ ಫೈನಲಿ ಇನ್ನೇನು ಹಬ್ಬಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೇನು ಇನ್ನು 1 ಅವರ್ 2 ಅವರಲ್ಲಿ ಚೈತಲ್ಯ ಎಕ್ಸಾಮ್ ಕೂಡ ಮುಗಿಯುತ್ತೆ ಪಾಪ ಅವಳಿಗೂ ಎಕ್ಸಾಮ್ ಆಗಿರೋದ್ರಿಂದ ನಾವು ತುಂಬ ಸೈಲೆಂಟ್ ಆಗಿರಬೇಕಿತ್ತು ಅವನು ತುಂಬಾ ತೀಟೆ ಮಾಡ್ತಾ ಇದ್ದ ಈಗ ವಾಷಿಂಗ್ ಮಷಿನ್ಗೆ ಹಾಕಿದ್ದೀನಿ ಅದೆಲ್ಲ ಮುಗಿಯೋಷ್ಟೊತ್ತಿಗೆ ಬೇರೆ ಕೆಲಸಗಳು ಮಾಡ್ಕೋಬೋದು ಅಂತೇಳಿ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ಅಂತೇಳಿ ಇವಾಗ ನಾನು ಬೇರೆ ಕೆಲಸ ಕಿಚನ್ಗೆ ಹೋಗಿ ಈಗ ಕೆಲಸ ಮಾಡಬೇಕು ಬನ್ನಿ ಈಗ ಕಿಚನ್ಗೆ ಹೋಗೋಣ ಬೀಡ್ ಮ್ಯಾಟ್ದು ರೀಫಿಲ್ ಬರುತ್ತಲ್ವ ಅದೆಲ್ಲ ಚೆಲ್ಬಿಟ್ಟಿದ್ರು ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಅದು ಇಲ್ಲಿ ಗುಡಿಸಿದ್ರೆ ಅಲ್ಲಿ ಹೊಡೋಗುತ್ತೆ ಅದು ಅಪ್ಪ ತುಂಬಾ ಟಯರ್ಡ್ ಆಯಿತು ಯಾಕಂದರೆ ಅದು ಬಿಟ್ಟರೆ ಸುಮ್ಮನೆ ಅಲ್ಲೇ ಇರುತ್ತೆ ಅದು ಮತ್ತೆ ಕ್ಲೀನ್ ಆಗೋದಿಲ್ಲ ಸರಿಯಾಗಿ ಅದಕ್ಕೆ ಇವಾಗ ಆಯಿತು ಫುಲ್ ರೂಮ್ ಫುಲ್ ಕ್ಲೀನ್ ಆಯಿತು ಬೆಡ್ಶೀಟ್ಸ್ ಎಲ್ಲ ಹಾಕಬೇಕು ಈಗ ಅಲ್ಲಿ ಬೆಡ್ಶೀಟ್ಸ್ ಇದೆ ಎತ್ಕೊಂಡು ಹೋಗಿ ಮೇಲೆ ಟೆರೆಸ್ ಮೇಲೆ ಹಾಕ್ಬಿಟ್ಟು ಬರಬೇಕು ಇಲ್ಲೆಲ್ಲೂ ಜಾಗ ಇಲ್ಲ ಸರಿ ಇವಾಗ ಸ್ವಲ್ಪ ಇನ್ನೂ ಒಂದಿದೆ ಒಟ್ಟಿಗೆ ಅದು ತೊಗೊಂಡು ಹೋಗಿ ಮೇಲೆ ಹಾಕೋಣ ಅಂತೇಳಿ ಈಗ ಎಲ್ಲ ಆಯಿತು ಇನ್ನು ಹಾಲು ಮತ್ತು ಕಿಚನ್ನು ಬ್ಯಾಲೆನ್ಸ್ ಇದೆ ಇವಾಗ ಟೈಮ್ ಬಂದು 11:30 ಆಗೋಯ್ತು ರೂಮಲ್ಲಿ ತುಂಬ ಟೈಮ್ ಆಯಿತು ಡ್ರೆಸ್ಸಿಂಗ್ ಟೇಬಲ್ ಅದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಈ ಒಂದೊಂದು ಜಿರಳೆ ಅಲ್ಲಿ ಇಲ್ಲಿ ಸೇರ್ಕೊಂಬಿಟ್ಟಿರುತ್ತೆ ಎಷ್ಟು ಕಟ ಕೊಡುತ್ತೋ ಅದು ನಮಗೆ ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ಕಿಚನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿಚನ್ನೇ ತುಂಬ ಟೈಮ್ ಇದೆ ಯಾಕಂದರೆ ಟೈಲ್ಸು ಮತ್ತು ಆ ಟೈಲ್ಸು ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಬನ್ನಿ ಈಗ ಅದು ಸ್ಟಾರ್ಟ್ ಮಾಡ್ತೀನಿ ನೀವು ನೋಡಿದ್ರೆ ತೀಟೆ ಸುಬ್ಬ ಸಕ್ಕತ್ ಗಾಟ ಕೊಡ್ತಾವನೆ ನಾನೆಲ್ಲ ತಂದು ಎತ್ತಿಡೋದಕ್ಕೂ ಮತ್ತೆ ತಂದು ಎಲ್ಲ ಹರಡೋದಕ್ಕೂ ತುಂಬಾ ಟಯರ್ಡ್ ಆಗ್ತಾ ಇದೆ ಅಲ್ಲಿ ಇವಾಗ ಕೂರಿಸ್ಬೇಕಂದ್ರೆ ಸೆಲ್ಫ್ ಮೇಲೆ ಸರಿ ಬನ್ನಿ ಈಗ ಸ್ಟಾರ್ಟ್ ಮಾಡ್ತೀನಿ ಈಗ ನನ್ನ ಕ್ಲೀನಿಂಗ್ ಬಂದು ಕಿಚನಲ್ಲಿ ಕಿಚನಲ್ಲಿ ಅಂದರೆ ಆಲ್ಮೋಸ್ಟ್ ನಿಮ್ಮ ಲೇಡೀಸು ಗೊತ್ತೇ ಇರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಯಾಕಂದರೆ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಬೇಗ ಬೇಗ ಗಲೀಜಾಗೋದು ಅಂದರೆ ಅದು ಕಿಚನ್ನೇ ನಾವು ಕ್ಲೀನ್ ಮಾಡ್ತಾ ಇರಬೇಕು ಗಲೀಜಾಗ್ತಾನೇ ಇರುತ್ತೆ ಮತ್ತು ಅಡುಗೆ ಮಾಡ್ತಾನೆ ಇರ್ತೀವಲ್ವಾ ಡೈಲಿ 3 ಟೈಮ್ಸ್ 2 ಟೈಮ್ಸ್ ಆದ್ದರಿಂದ ಈ ಥರ ಎಲ್ಲ ಗಲೀಜಾಗ್ತಾ ಇರುತ್ತೆ ಇನ್ನೊಂದು ಮೇಯ್ನ್ಲಿ ಗಲೀಜಂದರೆ ನಮಗೆ ಅಲ್ಲಿ ವಿಂಡೋ ಇರೋದ್ರಿಂದ ವಿಂಡೋ ಬ್ಯಾಕ್ ಸೈಡು ಇದಿದೆ ಫುಲ್ ಮಣ್ಣು ಗಿಡಗಳು ಆ ಥರ ಎಲ್ಲ ಸಮಟೈಮ್ ನಾನು ವಿಂಡೋ ಓಪನ್ ಮಾಡಿದಾಗೆಲ್ಲ ಈ ಥರ ಎಲ್ಲ ಧೂಳು ಬಂದು ಕೂರುತ್ತೆ ಈ ಧೂಳೆಲ್ಲ ಇದ್ದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮಂತ್ಲಿ ಈ ಥರ ಕ್ಲೀನ್ ಮಾಡ್ಕೊತೀನಿ ಮತ್ತು ಕಾಣಿಸ್ದಾಗೆಲ್ಲ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಆದರೆ ನಾನ್ ವೆಜ್ಜು ಅದೆಲ್ಲ ಮಾಡಿರ್ತೀವಿ ಏನೋ ಒಂಥರ ಫುಲ್ಲು ಸ್ವಲ್ಪ ಗಂಜಲ ಅದೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂದು ಸಮಾಧಾನ ಫ್ರೆಶ್ ಆಗಿರುತ್ತೆ ಹಬ್ಬ ಮಾಡೋದಕ್ಕೋಸ್ಕರ ಈಗ ನಾನು ತೋರಿಸ್ತಾ ಇರೋದು ಏನಂದರೆ ನಾನು ಚೈತಲ್ಯ ಎಕ್ಸಾಮ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ವಿನಿಗರು ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೆ ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು ನಾನು ಈ ಥರ ಏನು ಕಿಚನ್ ಟೈಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಎಷ್ಟು ಜಿಡ್ಡಿಂದು ಏನು ಆಲ್ಮೋಸ್ಟ್ ನಮ್ಮನೇಲಿ ಜಿಡ್ಡು ಇರೋದಿಲ್ಲ ಯಾಕಂದರೆ ನಾನು ಚಿಮ್ನಿ ಯೂಸ್ ಮಾಡೋದ್ರಿಂದ ನಿಮ್ಮ ಕೆಲವೊಬ್ರಿಗೆ ಚಿಮ್ನಿ ಇರೋದಿಲ್ವಲ್ಲ ಅವರೆಲ್ಲ ಈ ಥರ ಟಿಪ್ ಫಾಲೋ ಮಾಡಿ ಮಿರರ್ ಥರ ಆಗುತ್ತೆ ತುಂಬ ಶೈನಿಂಗ್ ಬರುತ್ತೆ ಯಾವುದೇ ರೀತಿ ಜಿಡ್ಡು ಇರೋದಿಲ್ಲ ಎಷ್ಟೇ ಹಳೆ ಜಿಡ್ಡಾದರೂ ಕೂಡ ಹೋಗುತ್ತೆ ನೋಡಿ ಇಲ್ಲಿ ನಾನು ಮಿಕ್ಸಿ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮದು ಸ್ಟೀನ್ಲೆಸ್ ಸ್ಟೀಲ್ ಮಿಕ್ಸಿ ಆಗಿರೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಈ ಥರ ಸ್ಕ್ರಬ್ಬರ್ ತೊಗೊಂಡು ಈ ಥರ ಎಲ್ಲ ಕ್ಲೀನಾಗಿ ಉಜ್ಜಿಕೊಂಡು ಈ ಥರ ವೈಪ್ಸ್ ಬರುತ್ತಲ್ವ ಇದರಲ್ಲೆಲ್ಲ ಈ ಥರ ನಾವು ಕ್ಲೀನ್ ಮಾಡಿಕೊಂಡ್ರೆ ಇನ್ನೊಂದು ಏನಪ್ಪ ಅಂದರೆ ಈ ವೈಪ್ಸು ನನ್ನ ಬಗ್ಗೆ ನಾನು ನಿಮಗೆ ಮುಂಚೆನೇ ತಿಳಿಸ್ಬೇಕು ಅಂದ್ಕೊಂಡೆ ಆದರೆ ನನಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ ಆ ಸಿಚುವೇಶನ್ ಕೂಡ ಬಂದಿರಲಿಲ್ಲ ಆದ್ದರಿಂದ ಇವಾಗ ಹೇಳ್ತಾ ಇದ್ದೀನಿ ಇದೇನಿದೆಯಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಗ್ಯಾಸ್ ಸ್ಟೌ ಈ ಥರ ಟೈಲ್ಸು ಚಿಮ್ನಿ ಪ್ರತಿಯೊಂದು ನೀವು ಫ್ರಿಜ್ಜು ಟಿ ವಿ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸಖತ್ ಯೂಸ್ ಆಗುತ್ತೆ ನಿಮಗೆ ಈ ಥರ ಮಾರ್ಟ್ಗಳಲ್ಲೆಲ್ಲ ಆರಾಮ್ಸೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ನೀವು ಒಂದ್ಸರಿ ತಗೊಳ್ಳಿ ಈ ಥರ ಕ್ಲೀನಿಂಗ್ ಅಂದರೂ ಸಖತ್ ನನಗಿಷ್ಟ ಆಗುತ್ತೆ ಕ್ಲೀನಿಂಗ್ ಮಾಡಬೇಕಾದ್ರೆ ತುಂಬಾ ಯೂಸ್ ಆಗೋದ್ರಿಂದ ಬೇಗ ಬೇಗ ಆಗ್ಬಿಡುತ್ತೆ ಮತ್ತು ಅದೇನು ನಾವು ಈ ಥರ ಸ್ಕ್ರಬ್ ಮಾಡಿದಾಗೆಲ್ಲ ನೊರೆ ಬಂದಿರುತ್ತಲ್ಲ ಅದೆಲ್ಲ ಒಂದೇ ವೈಪಲ್ಲಿ ನಮಗೆ ಕ್ಲೀನ್ ಆಗಿಬಿಡುತ್ತೆ ಆದ್ದರಿಂದ ನಾನು ಅದು ತುಂಬ ಲೈಕ್ ಮಾಡ್ತೀನಿ ನಾನು ಒಂದು 3 to 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗಾದರೂ ಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಸೆಟ್ ಆಫ್ 3 ಸೆಟ್ ಆಫ್ 4 ಬರುತ್ತೆ ತುಂಬ ಲೈಫ್ ಬರುತ್ತೆ ನಮಗೆ ಬೇಗ ಬೇಗ ಕ್ಲೀನಿಂಗ್ ಆಗುತ್ತೆ ಆದ್ದರಿಂದ ನಾನು ಅದೇ ಯೂಸ್ ಮಾಡೋದು
ಮತ್ತು ಈಗ ಫೈನಲಿ ನಾನೆಲ್ಲ ಅಲ್ಲೆಲ್ಲ ಒಂದು ಸೈಡ್ ನಾನು ಕ್ಲೀನ್ ಮಾಡಿಕೊಂಡು ಅದ್ರ ಪ್ಲೇಸಲ್ಲಿ ಏನೇನು ಇತ್ತಲ್ವ ಅದನ್ನೆಲ್ಲ ನಾನು ಇವಾಗ ಹಾಗೆ ಸೆಟ್ ಮಾಡಿಬಿಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಈ ಥರ ಮಾಡಿಕೊಂಡಾಗ ಬೇಗ ಬೇಗ ಟೈಮ್ ಸೇವ್ ಆಗುತ್ತೆ. ಎಲ್ಲ ತೆಗೆದು ಕೆಳಗಡೆ ಹಾಕ್ಬಿಟ್ಟು ಮತ್ತು ಎಲ್ಲ ಎತ್ತಿಡಬೇಕು ಅಂದರೆ ಸ್ವಲ್ಪ ನಮಗೂ ಟೈಮು ವೇಸ್ಟ್ ಆಗುತ್ತೆ, ಮತ್ತು ನಮಗೂ ಯಾವ ಥರ ಮಾಡ್ಕೊಬೇಕು ಕೆಲಸಗಳು ಅನ್ನೋದು ಕೂಡ ಐಡಿಯಾ ಬರೋದಿಲ್ಲ. ಈಗ ಟಿಶ್ಯೂ ಖಾಲಿ ಆಗಿತ್ತು, ಟಿಶ್ಯೂ ಕೂಡ ನಾನು ಇಲ್ಲಿ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಈ ಥರ ಬಾಕ್ಸಲ್ಲಿ ಹಾಕಿಟ್ಟಾಗ ನಮಗೆ ಬೇಗ ಸಿಗುತ್ತೆ, ಇಲ್ಲಾಂದರೆ ಕವರಲ್ಲೇ ಇದ್ದರೆ ಅದನ್ನು ತೆಗೆದು ಮತ್ತು ಯೂಸ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ. ಹಾಗೆ ಸ್ವಲ್ಪ ಅಲ್ಲಿ ಫ್ರೂಟ್ಸ್ ಇತ್ತು, ಅದು ಕೂಡ ಈ ಥರ ಬ್ಯಾಸ್ಕೆಟ್ಗೆ ನಾನು ಹಾಕಿ ಇಡ್ತಾ ಇದ್ದೀನಿ. ಫೈನಲಿ ನಾನು ಏನಂದರೆ ನಾನು ಕೆಲಸ ಮಾಡಬೇಕಾದ್ರೆ ಫುಲ್ ಕಾನ್ಸಂಟ್ರೇಷನ್ ನಾನು ಕೆಲಸದ ಮೇಲೆ ಕೊಡ್ತೀನಿ, ಯಾಕಂದರೆ ಮಾಡೋ ಕೆಲಸ ಪರ್ಫೆಕ್ಟಾಗಿರಬೇಕು ಮತ್ತು ಕ್ಲೀನ್ ಆಗಿಬಿಡಬೇಕು. ನಾವೇನು ಡೈಲಿ ಮಾಡೋದಿಲ್ವಲ್ಲ, ಡೈಲಿ ಸುಮ್ಮನೆ ಆ ವೆಬ್ಸಲ್ಲಿ ನಾವು ಸುಮ್ಮನೆ ಹಾಗೆ ಈ ಥರ ಎಲ್ಲ ಒರೆಸ್ಕೊತಾ ಇರ್ತೀನಿ ಧೂಳು ಕಾಣಿಸ್ದಾಗ. ಆದರೆ ಮಂತ್ಲಿ ಅಂದರೆ ಡೀಪಾಗಿ ಕ್ಲೀನ್ ಮಾಡಬೇಕು, ಒಂದು ಚೂರು ಕೂಡ ನಮಗೆ ಗಲೀಜಿರಬಾರ್ದು, ಫ್ರೆಶ್ ಆಗಿರಬೇಕು, ನಮಗೆ ಖುಷಿಯಾಗಬೇಕು. ನೋಡಿದ್ರೆ ಆ ಥರ ನೋಡಿ, ಈ ಥರ ಫೈನಲ್ಲಿ ಕ್ಲೀನ್ ಆಯಿತು. ಕಿಚನ್ ಒಂದು ಮುಗಿದ್ರೆ ಎಲ್ಲ ಕೆಲಸ ಮುಗ್ದ ಹಾಗೆ ಆಗುತ್ತೆ ಅಂತೇಳಿ ಈಗ ನಾನು ಎಲ್ಲ ಅದನ್ನೆಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ, ನೀವು ಎಷ್ಟು ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಈಗ ಮುಂದೆ ಹೋಗೋಣ, ನನ್ನ ಕ್ಲೀನಿಂಗ್ ವ್ಲಾಗು ಹೀಗೆ ಕಂಟಿನ್ಯೂ ಆಗುತ್ತೆ. ಹೇಗೆಲ್ಲ ಹೋಗುತ್ತೋ ನಾನು ಹಾಗೆಲ್ಲ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇರ್ತೀನಿ. ಯಾರೂ ಸ್ಕಿಪ್ ಮಾಡಬೇಡಿ, ಕೆಲವೊಂದು ಟಿಪ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ. ಕಂಟೈನರ್ ಕ್ಲೀನ್ ಮಾಡೋಣ ಅನ್ನೋಷ್ಟೊತ್ತಿಗೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಯಿತು. ನಾನು ನೋಡ್ಕೊಳ್ಲೇ ಇಲ್ಲ, ಒಂದು 50% ಇತ್ತು ನಾನು ಸ್ಟಾರ್ಟ್ ಮಾಡಬೇಕಾದ್ರೆ. ಏನೋ ಬಿಡುವಂತ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದೆ. ಚಾರ್ಜಿಂಗ್ ಕೂಡ ಖಾಲಿ ಆಯಿತು, ಅದಕ್ಕೋಸ್ಕರ ಇವಾಗ ಹೋಗಿ ಚಾರ್ಜಿಂಗ್ ಹಾಕಿದೆ. ಒಂದು 40% ಆಗಿದೆ. ಅಷ್ಟರೊಳಗಡೆ ನಾನು ಈ ಕಂಟೈನರ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಆಯಿತು, ಕೆಳಗಡೆ ಕೂಡ ಎಲ್ಲ ಕ್ಲೀನ್ ಮಾಡಿದೆ. ನಿಮ್ಗೆ ತೋರಿಸೋಣ ಅಂದ್ಕೊಂಡೆ, ಯಾಕಂದರೆ ನಾನು ಇನ್ನು ಚಾರ್ಜಿಂಗ್ ನೋಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ ಬೇರೆ ಕೆಲಸ ಅಂತೇಳಿ. ಅಷ್ಟೊತ್ತಿಗೆ ಆಗಲಿ ಅಂತೇಳಿ ಇವಾಗ ಈ ಚಿಮ್ನಿ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ವಾಷಿಂಗ್ ಹಾಕಿದ್ದೀನಿ ಅಲ್ಲಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟು ಹಾಲ್ ಕ್ಲೀನು. ಇನ್ನು ಫೈನಲ್ ಟಚ್ ಅಂತಲೇ ಹೇಳ್ಬೋದು. ನೋಡಿ ಅವನು ನಿಮಗೆ ಹಾಯ್ ಮಾಡೋದ್ರಲ್ಲೇ ಆಗೋಗಿದೆ ಅವನ ಕತೆ ಫುಲ್ಲು. ಅವನು ಇವಾಗ ಹಾಯ್ 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 ಅಂತ ಹೇಳ್ಕೊಳ್ತಾನೆ ಇದ್ದಾನೆ. ಇವಾಗ ಏನಿಲ್ಲ, ಸ್ವಲ್ಪ ಫ್ಯಾನ್ ಕ್ಲೀನ್ ಮಾಡಬೇಕು, ಎಷ್ಟು ಗಲೀಜಾಗಿದೆ ಫುಲ್ಲು. ಅದು ಹಾಕಿದಾಗೆಲ್ಲ ಅದ್ರ ಮೇಲೆಲ್ಲ ಫುಲ್ಲು ಸಿಮೆಂಟೇ ಇದೆ. ವಾಷಿಂಗ್ ಮಿಷಿನ್ ಕೂಡ ರನ್ ಆಗ್ತಾ ಇದೆ, ಮನೆ ಕೂಡ ಈ ಥರ ಇದೆ. ಹಾಗೆ ಈಗ ನಾನು ಹಾಲ್ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಫಸ್ಟು ರೂಮಿಂದ ಕ್ಲೀನ್ ಮಾಡ್ಕೊಂಡು ಬಂದೆ, ಆಮೇಲೆ ಕಿಚನಿಗೆ ಬಂದೆ. ಕಿಚನ್ ಎಲ್ಲ ಫುಲ್ ನಾನು ಇವಾಗ ಕೆಳಗಡೆ, ನಾನು ಅದಷ್ಟು ನಿಮಗೆ ವಿಡಿಯೋ ಶೇರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಾನು ಹೇಳಿದ್ನಲ್ವ ಸ್ವಿಚ್ ಆಫ್ ಆಗಿತ್ತು ಮೊಬೈಲ್ ಅಂತ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮು ನಾನು ಕಿಚನ್ ಫುಲ್ ಕಿಚನ್ ಯಾವ ರೀತಿ ಕ್ಲೀನ್ ಮಾಡೋದು ಏನು ಅಂತ ಎಲ್ಲ ನಾನು ವಿಡಿಯೋ ಮಾಡ್ತೀನಿ. ಆದರೆ ಈಗ ನಾನಾದರೂ ಸ್ವಲ್ಪ ತೋರಿಸಿದ್ದೀನಿ ಇಷ್ಟೇ. ಇವಾಗ ಫುಲ್ ಹಾಲೆಲ್ಲ ನಾನು ಧೂಳೆಲ್ಲ ತೆಗೆದಿದ್ದಾದಮೇಲೆ ಈಗ ನಾನು ಕಸ ಗುಡಿಸ್ತಾ ಇದ್ದೀನಿ. ನಾನು ಏನಕ್ಕಪ್ಪ ಇವಾಗ ಕಸ ಗುಡಿಸ್ತಾ ಇದ್ದೀನಿ ಅಂದರೆ, ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆಯೇ ನಾವು ಕಸ ಗುಡಿಸ್ಕೋಬೇಕಾಗುತ್ತೆ. ಪಾತ್ರೆ ತೊಳಿಬೇಕಾದ್ರೆ ನೀರೆಲ್ಲ ಚೆಲ್ಲುತ್ತೆ, ಮತ್ತು ಕಸ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವೆಲ್ಲ ನಾವು ಉಲ್ಟಾ ಸೀದಾ ಅದೆಲ್ಲ ಮಾಡಿದಾಗ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕೋಸ್ಕರ ಒಂದಷ್ಟು ಟಿಪ್ಸು ನಾವು ಫಾಲೋ ಮಾಡಬೇಕಾಗುತ್ತೆ ನಮ್ಮ ಡೈಲಿ ರೊಟೀನಲ್ಲಿ, ಡೈಲಿ ಲೈಫ್ ಸ್ಟೈಲಲ್ಲಿ. ಅದನ್ನೆಲ್ಲ ಫಾಲೋ ಮಾಡಿದಾಗ ಈಸಿಯಾಗಿ, ನೀಟಾಗಿ, ಕ್ವಿಕ್ಕಾಗಿ ಎಲ್ಲ ಕೆಲಸಗಳು ಆಗುತ್ತೆ. ನಾನು ಅದೇ ಹೇಳೋದು ಪ್ರತಿ ಬಾರಿ, ಒಂದಷ್ಟು ಈ ಥರ ರೂಲ್ಸು ಅನ್ನೋದಕ್ಕಿಂತ ಒಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ, ಇದೇ ಥರ ಮಾಡಬೇಕು, ಇದಾದಮೇಲೆ ಇದೇ ಮಾಡಬೇಕು ಅಂತ ಒಂದಷ್ಟು ಫಾಲೋ ಮಾಡಿದಾಗ ಆಟೋಮೆಟಿಕ್ಲಿ ನೀವು ಎವ್ರಿ ಟೈಮು ಅದೇ ಥರ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರ. ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ಫೈನಲಿ ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ಕೂಡ ತುಂಬ ಇತ್ತು ನೈಟ್, ಅದೆಲ್ಲ ಇದ್ದಿದ್ದರಿಂದ ಒಂದೇ ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಪಾತ್ರೆ ತೊಳಿತಾ ಇದ್ದೀನಿ. ಚೈತಲ್ಯ ಕೂಡ ನನಗೆ ಒಂದಷ್ಟು ಹೆಲ್ಪ್ ಮಾಡ್ತಾ ಇದ್ಲು ಪಪ್ಪ. ಅವಳಿಗೆ ಎಕ್ಸಾಮ್ ಕೂಡ ಮುಗೀತು, ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಪಪ್ಪ ಮುಗಿಸ್ಕೊಂಡ್ಳು, ಚೆನ್ನಾಗೇನೋ ಮಾಡಿದ್ಲು. ನಾನು ಪ್ರತಿ ಟೈಮು ಅವಳ ಪಕ್ಕದಲ್ಲೇ ಕುತ್ಕೊತಾ ಇದ್ದೆ. ಅವಳು ಸೈನ್ಸು ಫೇವ್ರೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಮಮ್ಮಿ ನಾನು ಬರೀತೀನಿ ನೀನು ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ಲು. ಇಲ್ಲಾಂದರೆ ನನಗೆ ತುಂಬಾ ಲೇಟಾಗಿ ಹೋಗ್ತಿತ್ತು ಕೆಲಸಗಳಾಗೋಷ್ಟೊತ್ತಿಗೆ. ಈಗ ಪಾತ್ರೆ ಕೂಡ ತೊಳ್ದಿದ್ದು ಆಯಿತು. ಮಿಕ್ಸ್ ಮಾಡ್ಕೊಂಡು ತಿಂತಾ ಇದನ್ನ ಯಾವ ರೀತಿ ಟೇಸ್ಟ್ ಇದೆ ಬನ್ನಿ.
ಕೂಡ ಮುಗಿತು ಫುಲ್ ಕಿಚನ್ ಫುಲ್ ಕ್ಲೀನ್ ಆಯ್ತು ಒಂದು ಸಮಾಧಾನ ಆಗಲಿ ಇವಾಗ ಲಾಸ್ಟ್ ಈಗ ಫೈನಲಿ ಸ್ವಲ್ಪ ಫ್ರಿಜ್ ಟಿವಿ ಎಲ್ಲ ಕೊಲಿನಲ್ಲಿ ಕ್ಲೀನ್ ಮಾಡಬೇಕು ಹಾಗೆ रेस्ट माँ इव लास्ट फैनल माफ माता एला क्लीनिंग मुगीतलवा लास्टली माफ मे मन तुम क्लीन अंत माफ माता अदरलू ध्रुवं तंतू सिटे नन काट को ओड बर कुतकोन इन लैपटापल अदूंत हाँकोटी नईस बेड मेल कूर्सी अलू कूड़ा आटाड़ता मेनली नानू माफ मे इलींर ऐजेजे ओडोगू आर बुद्धि ನಾನು ಸತಾಯಿಸೋದಂದ್ರೆ ಅವನು ತುಂಬ ಇಷ್ಟ ನಾನು ಜೋರಾಗಿ ಕಿರ್ಚ್ಕೊಂತಾ ಇರ್ತೀನಿ ಅವನು ನಗ್ತಾ ಇರ್ತಾನೆ ಈಗ ಮಾಫ್ ಕೂಡ ನಾನು ಬೇಗ ಬೇಗ ಮುಗಿಸ್ಕೊಂಡೆ ಹಾಗೆ ಈಗ ಈ ತರ ಫ್ರಿಜ್ ನಾಳೆ ಎಲ್ಲ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಈ ತರ ಎಲ್ಲ ಒಂದ್ಸರಿ ಕ್ಲೀನಾಗಿ ನಾನ್ ವೆಜ್ ಕೈಯಿಂದ ಅದೆಲ್ಲ ಮುಟ್ಟಿರ್ತೀವಿ ಏನೋ ಒಂದರ ನಾನ್ ವೆಜ್ ತಿನ್ ಇವಾಗ ಕ್ಲೀನ್ ಮಾಡಿದ್ಮೇಲೆ ನಾನ್ ವೆಜ್ ಅದೆಲ್ಲ ಮಾಡೋದಿಲ್ವಲ್ಲ ಆವಾಗ ಕ್ಲೀನಾಗಿರುತ್ತೆ ಅನ್ನೋದೊಂದು ಸಮಾಧಾನ ಈಗ ಈ ತರ ಕೊಲಿನೆಲ್ಲ ಹಾಕಿ ನಾನು ಈ ತರ ಒಂದ್ಸರಿ ಕ್ಲೀನ್ ಮಾಡ್ಕೊಂಡೆ ಕೊಲಿನ್ ಇಲ್ಲ ಅಂದ್ರೆ ನೀವು ಈ ತರ ಬೇಕಿಂಗ್ ಸೋಡಾ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬಹುದು ಅದು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈಗ ಟಿವಿನ ನಾನು ಕ್ಲೀನ್ ಮಾಡಬೇಕಾದ್ರೆ ಈ ತರ ಒಂದರ ಶೇಕ್ ಆಗೋಯ್ತು ತುಂಬಾ ಭಯ ಆಗೋಯ್ತು ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ಇವಾಗ ಟಿವಿ ಕ್ಲೀನ್ ಮಾಡಬೇಕಾದ್ರೆ ಏನಂದ್ರೆ ತುಂಬಾ ಪ್ರೆಸ್ ಮಾಡಬಾರದು ನಾವು ಮತ್ತೆ ಕೊಲಿನ್ ಕೂಡ ಜಾಸ್ತಿ ಹಾಕೋಬಾರದು ಏನು ಕಾರ್ನರ್ ಇರುತ್ತಲ್ವೋ ಒಳಗಡೆ ಅದು ಲಿಕ್ವಿಡ್ ತರ ಏನನ ಒಂದು ನೀರು ಲಿಕ್ವಿಡ್ ಎಲ್ಲ ಹೋಗ್ಬಿಟ್ರೆ ಟಿವಿ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ಸ್ಪೀಕರ್ ಮತ್ತೆ ಯುಪಿಎಸ್ ಎಲ್ಲ ನಾನು ಒಂದು ಕಡೆಯಿಂದ ಕೊಲಿನಲ್ಲಿ ಕ್ಲೀನ್ ಮಾಡ್ಕೊಂಡು ಬಂದೆ ಈಗ ಲಾಸ್ಟ್ ನಾನು ಈ ಪಿಲ್ಲೋಸ್ ನ ತಗೊಂಡಿದ್ದೆ ಲಾಸ್ಟ್ ಟೈಮ್ ನಾನು ಬೀನ್ ಬ್ಯಾಗ್ ಗೆ ರಿಫಿಲ್ ತಗೊಬರೋದಕ್ಕೆ ಹೋದಾಗ ಈ ಪಿಲ್ಲೋಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಮ್ಮ ಹಳೆ ಪಿಲ್ಲೋ ಕೂಡ ಹಾಳಾಗಿತ್ತು ಅಂತ ಹೇಳಿ ನಾನು ಇವಾಗ ಪಿಲ್ಲೋ ತಗೊಂಡು ಬಂದು ಇದರ ದಿವಾನಾಗೆ ಹಾಕ್ತಾ ಇದ್ದೀನಿ ಒಂದಷ್ಟು ದಿನ ನಾನು ಈ ದಿವಾನ ಸೆಟ್ ಅದೆಲ್ಲ ಎತ್ತಿಟ್ಬಿಟ್ಟಿದ್ದೆ ಏನಕ್ಕಂದ್ರೆ ಪಿಲ್ಲೋಸ್ ಇರಲಿಲ್ಲ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿ ಈಗ ಫೈನಲಿ ಚೆನ್ನಾಗಿ ಲುಕ್ ಬಂತು ಹಾಗೆ ಇಲ್ಲಿ ಬೆಡ್ ಶೀಟ್ ಕೂಡ ಹಾಕ್ತಾ ಇದ್ದೀನಿ ರೂಮಲ್ಲಿ ಈ ತರ ನಾನು ಆಲ್ಮೋಸ್ಟ್ ಈ ತರ ಬೆಡ್ ಶೀಟ್ಸ್ ಎಲ್ಲ ತಗೊಂಡ್ರೆ ಸ್ವಲ್ಪ ಡಾರ್ಕ್ ಕಲರೇ ತಗೊಂತೀನಿ ಯಾಕಂದರೆ ಮಕ್ಕಳಿರೋ ಮನೆ ಅಲ್ವಾ ತುಂಬ ಗಲೀಜು ಮಾಡ್ತಾ ಇರ್ತಾರೆ ಅದ್ರ ಮೇಲೆ ಹತ್ತೋದು ಈ ಮ್ಯಾಟ್ರಿಸು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಅವನ ಜಂಪಿಂಗ್ ಮಾಡ್ತಾನೆ ಇರ್ತಾನೆ ಆವಾಗ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತೇಳಿ ನಾನು ಈ ತರ ಡಾರ್ಕ್ ಕಲರ್ಸ್ ಹಾಕ್ತೀನಿ ಈಗ ಫೈನಲಿ ನಾನು ಪಿಲ್ಲೋಸ್ ಹಾಕ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಕೆಲಸ ಇರುತ್ತೆ ಲೇಡೀಸ್ಗೆ ತುಂಬಾ ಕೆಲಸ ಇರುತ್ತೆ ಪಿನ್ ಟು ಪಿನ್ ಮಾಡಲೇಬೇಕು ಈ ಬೆಡ್ಶೀಟ್ಸ್ ತೆಗಿತೀವಿ ಅಂದರೆ ಅದನ್ನು ವಾಶ್ ಮಾಡಲೇಬೇಕು ಮತ್ತು ಫೋಲ್ಡ್ ಮಾಡಬೇಕು ಅದು ಡ್ರೈ ಆಗಬೇಕು ಮತ್ತು ಎತ್ತಿಡಬೇಕು ಎಷ್ಟೆಲ್ಲ ಕೆಲಸ ಇರುತ್ತೆ ಈಗ ಫೈನಲಿ ಇನ್ನೊಂದು ನಿಮಗೆ ಇದನ್ನು ಆ್ಯಡ್ ಕ್ಲಿಪ್ಪಿಂಗ್ಸ್ನ ನಾನು ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ರು ಅವರು ಸ್ವಲ್ಪ ಮಳೆಯಲ್ಲಿ ತುಂಬ ಮಳೆ ಅಂತೆ ನಿಲ್ತಾನೆ ಇರಲಿಲ್ಲ ಟೂ ವೀಲರಲ್ಲಿ ಹೋಗಿರೋದ್ರಿಂದ ಫುಲ್ಲು ಈ ಥರ ಅಮೌಂಟ್ ಎಲ್ಲ ಫುಲ್ಲು ನೋಟೆಲ್ಲ ವೆಕ್ಟ್ ಆಗಿಬಿಟ್ಟಿತ್ತು ಮನೆಗೆ ಬಂದು ಜೋಬಲ್ಲಿ ತೆಗಿತಾ ಇದ್ದಾರೆ ಫುಲ್ಲು ಒಂದಕ್ಕೊಂದು ಅಂಟುಕೊಂಡು ಅದೇನು ಅರ್ಧೋಗೋಷ್ಟು ಮೂಮೆಂಟಿಗೆ ಬಂದಿತ್ತು ಅದಕ್ಕೆ ನಾನು ಹೇಳಿದೆ ಈ ಥರ ಐರನ್ ಬಾಕ್ಸಲ್ಲಿ ಐರನ್ ಮಾಡಿಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಹೌದು ಗುಡ್ ಐಡಿಯಾ ಅಂತೇಳಿ ಇವಾಗ ಫುಲ್ ಐರನ್ ಮಾಡ್ತಾ ಇದ್ದಾರೆ ಏನಿಲ್ಲ ಅದು ಏನಂದರೆ ಜಾಸ್ತಿ ಐರನ್ ಮಾಡಿದ್ರೆ ಅದು ಒಂಥರ ಆಗಿಬಿಡುತ್ತೆ ನೋಟ್ಸ್ ಎಲ್ಲ ಕಲರ್ ಕಲರ್ ಆಗಿಬಿಡುತ್ತೆ ಅದರಿಂದ ಲೈಟಾಗಿ ಹಾಗೆ ಮಾಡ್ತಿದ್ರು ನಮ್ಮ ಧ್ರುವಂತ ನೋಡಿ ಫುಲ್ ಖುಷಿ ಎಷ್ಟು ದುಡ್ಡೆಲ್ಲ ಎಣಿಸ್ಕೊಂಡು ಅವನು ಕಾಮಿಡಿ ಮಾಡ್ತಾ ಇದ್ದ ಟಿ ವಿ ಬೇರೆ ಇತ್ತು ಅದಕ್ಕೆ ಆಪರೇಟ್ ಆಗುತ್ತೆ ಅಂತೇಳಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕಿಂಡರ್ ಜಾಯಿನ್ ಬೇಕಂತೆ ಅಷ್ಟಕ್ಕೂ ಕಿಂಡರ್ ಜಾಯಿನ್ ತೊಗೊಂತಾರಂತೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ದುಡ್ಡಲ್ಲಿ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಲ್ವಾ ಸಿಗ್ತಾನೆ ಎಲ್ಲ ಕೆಲಸ ಮುಗೀತು ಸ್ನಾನ ಕೂಡ ಮುಗೀತು ಟೈಮ್ ಬಂದು ಈಗ 7:00 ಆಗಿದೆ ನೀವು ಕೂಡ ನೋಡಿದ್ರಲ್ವ ಬೆಳಗ್ಗೆಯಿಂದ ಹೇಗಿತ್ತು ಕ್ಲೀನಿಂಗು ಹಬ್ಬದ ಕ್ಲೀನಿಂಗು ಅಂತ ತುಂಬಾ ಟಯರ್ಡ್ ಆಗೋಗಿದೆ ಯಾಕಂದರೆ ನಾವು ಡೈಲಿ ಮಾಡ್ಕೊಂಡು ಹೋಗ್ತೀವಿ ಅದು ಒಂದು ಇದೇ ಥರ ಇರುತ್ತೆ ಕ್ಲೀನ್ ಮಾಫ್ ಮಾಡು ಕಸ ಗುಡಿಸು ಮತ್ತು ಕಿಚನ್ ಕ್ಲೀನ್ ಮಾಡು ಅಡುಗೆ ಮಾಡು ಈ ಥರ ಇರುತ್ತೆ ಒಂದು ಡೀಪ್ ಕ್ಲೀನಿಂಗ್ ಅನ್ನೋದು ಮಂತ್ಲಿ ಒನ್ಸ್ ನಾನು ಮಾಡ್ತೀನಿ ಅದಕ್ಕೋಸ್ಕರ ಇವತ್ತು ಫುಲ್ ಡೀಪಾಗಿ ಒಂದು ಕ್ಲೀನಿಂಗ್ ಮುಗೀತು ಇನ್ನು 1 ಮಂತ್ವರೆಗೂ ಒಂದು ಟೆನ್ಷನ್ ಇರಲ್ಲ ಲೇಡೀಸ್ಗೇ ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ಜೆಂಟ್ಸೇ ಆರಾಮ್ಸೆ ಇದ್ಬಿಡ್ತಾರೆ ಅವರೇನೋ ನಮಗೇನು ಬೇಕೋ ತಂದುಕೊಡೋದು ಅಷ್ಟೇ ಅವ್ರ ಕೆಲಸಗಳು ಇನ್ನೊಂದು ಏನಂದರೆ ಯಾರನ್ನ ನಾವು ಕೆಲಸಕ್ಕೆ ಇಟ್ಕೋಬೋದು ಆದರೆ ಏನಂದರೆ ಅವರು ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ನಮಗೂ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ಅವರೇನು ಬರ್ತಾರೆ ಸುಮ್ಮನೆ ಏನು ಮಾಡಬೇಕು ಮಾಡ್ಬಿಟ್ಟು ಹೋಗ್ತಾರೆ ನಾವು ಪ್ರತಿಯೊಂದು ಅಲ್ಲಿ ಮಾಡು ಇಲ್ಲಿ ಮಾಡು ಅಂತ ಹೇಳೋದಕ್ಕೂ ಆಗೋದಿಲ್ಲ ಲಾಸ್ಟ್ ಟೈಮ್ ಹಂಗೆ ಆಯಿತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ತುಂಬಾ ಹುಷಾರಿರಲಿಲ್ಲ ಅಂತೇಳಿ ಒಬ್ಬರನ್ನ ನಾನು
ಕೆಲಸ ಕರ್ಕೊಂಡಿದ್ದಕ್ಕೆ ಅವರು ಏನು ಬೇಕೋ ಎಷ್ಟು ಬೇಕೋ ಅಷ್ಟು ಮಾಡ್ಬಿಟ್ಟು ಹೋದ್ರು. ಸುಮ್ಮನೆ ದುಡ್ಡು ವೇಸ್ಟು, ನೀಟಾಗಿ ಕೆಲಸ ಕೂಡ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನಮಗೆ ಹೆಂಗೆ ಬೇಕೋ ನಾವು ಕ್ಲೀನಾಗಿ ನಿಧಾನವಾಗಿ ಮಾಡ್ಕೋಬೋದು, ನಮಗೂ ಕಂಫರ್ಟಬಲ್ ಇರುತ್ತೆ, ಕ್ಲೀನ್ ಆಯಿತು ಅನ್ನೋ ಒಂದು ಖುಷಿನೂ ಇರುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತಲ್ವ. ಅದಕ್ಕೋಸ್ಕರ ಸುಮ್ಮನೆ ಅವರಿರೋ ಹತ್ರ ಹೋಗಿ ನಾವು ಕೇಳೋದು ಬೇಡ ಅಂತೇಳಿ ಫೈನಲಿ ನಾನೆಲ್ಲ ಮುಗಿಸ್ಕೊಂಡೆ. ಏನಿಲ್ಲ, ಸ್ವಲ್ಪ ಟಯರ್ಡ್ ಆಯಿತು, ನೈಟು ಊಟ ಮಾಡಿ ಮಲ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ಹೋಗಿ ಅಡುಗೆ ಕೂಡ ಮಾಡಬೇಕು, ನುಗ್ಗೆಕಾಯಿ ಇದೆ ಅದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಇವತ್ತಿನ ಬ್ಲಾಗ್ ಇಷ್ಟೇ, ಎಲ್ಲ ಮುಗೀತು ಫೈನಲಿ ನಿಮ್ಮ ಜೊತೆ. ನನ್ನ ಡೀಪ್ ಕ್ಲೀನಿಂಗ್ ಹೇಗಿರುತ್ತೆ ಅನ್ನೋದನ್ನು ನಾನು ಇದುವರೆಗೂ ತೋರಿಸಿರಲಿಲ್ಲ, ಅದಕ್ಕೋಸ್ಕರ ಒಂದ್ಸರಿ ತೋರಿಸೋಣ ಅಂತೇಳಿ ನಾನು ತೋರಿಸಿದೆ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಬ್ಬದ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ, ಆ ಬ್ಲಾಗ್ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ, ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್.